ಕಮಿಷನ್ ಆರೋಪದ ಬಗ್ಗೆ ಕಾಂಗ್ರೆಸ್ನ ನಾಯಕರು ಸಮರ್ಥನೆಯನ್ನು ಕೊಡ್ತಾ ಇದ್ದಾರೆ ಭ್ರಷ್ಟಾಚಾರದ ಆರೋಪ ಮಾಡುತ್ತಿಲ್ಲ ಅಂತ ಕೆಂಪಣ್ಣ ಹೇಳಿದ್ದಾರೆ ಅಂತ ಬಿಜೆಪಿಯ ಆರೋಪಕ್ಕೆ ಸಚಿವ ಪ್ರಿಯಾಂಕ್ ಖರ್ಗೆ ಕೌಂಟರ್ ಕೊಟ್ಟಿದ್ದಾರೆ ಕೆಂಪಣ್ಣ ಅವರ ಆರೋಪ ಇರೋದು ಬಿಲ್ ಪಾವತಿ ವಿಳಂಬದ ಬಗ್ಗೆ ಮಾತ್ರ ಅದಕ್ಕೆ ಡಿಸಿಎಂ ಹೇಳಿದ್ದಾರೆ ದಯವಿಟ್ಟು ಸಹಕಾರ ಕೊಡಿ ಬಿಜೆಪಿ ಚುನಾವಣೆಯ ಸಂದರ್ಭದಲ್ಲಿ ಟೆಂಡರ್ ಕರೆಯೋದು ಈಗಿರೋ ಕೆಲ ಅಧಿಕಾರಿಗಳು ಅವರ ಕಾಲದಲ್ಲೂ ಕೂಡ ಇದ್ದರು ಬಿಜೆಪಿ ಅವಧಿಯಲ್ಲಿನ ಕೆಲವರು ಇನ್ನೂ ಕೂಡ ವರ್ಗಾವಣೆ ಆಗಿಲ್ಲ ಹಳೆ ಡೇಟ್ ಗೆ ಬಿಲ್ ಮಾಡಿದ್ದಾರೆ ಇದಕ್ಕೆ ಬಗ್ಗೆ ನಿದರ್ಶನ ಸಿಕ್ಕಿದೆ ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ವಾಗ್ದಾಳಿ ಮಾಡಿದ್ದಾರೆ ಆ ಮೂಲಕ ನಮ್ಮ ಸರ್ಕಾರದ ಅವಧಿಯಲ್ಲಿ ಭ್ರಷ್ಟಾಚಾರ ಆಗಿಲ್ಲ ಅಂತ ಹೇಳಿಕೊಂಡಿದ್ದಾರೆ ಬಿಲ್ ವಿಚಾರ ಏನೋ ಈ ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಕೂಡ ಬಹಳ ಸ್ಪಷ್ಟವಾಗಿ ಇವತ್ತು ಪತ್ರಿಕೆಯಲ್ಲಿ ಓದಬಹುದು ಅಥವಾ ಅವರ ಸ್ಟೇಟ್ಮೆಂಟ್ ನೋಡಬಹುದು ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಭ್ರಷ್ಟಾಚಾರದ ಆರೋಪ ಮಾಡ್ತಾ ಇಲ್ಲ ಬಿಲ್ಗಳು ವಿಳಂಬ ಆಗ್ತಾ ಇದೆ ಅಂತ ಅದಕ್ಕೆ ಹಲವಾರು ಸಚಿವರು ಇರಬಹುದು ಮತ್ತೆ ಡಿಸಿಎಂ ಅವರು ಇರಬಹುದು ಬಹಳ ಸ್ಪಷ್ಟವಾದಂತ ಉತ್ತರ ಕೊಟ್ಟಿದ್ದಾರೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡಿಬಿಟ್ಟು ಬಿಲ್ಲನ್ನ ನಾವು ರಿಲೀಸ್ ಮಾಡ್ತೀವಿ ಅಂತಾನು ಕೂಡ ಹೇಳಿದ್ದಾರೆ ಅದಕ್ಕೆ ಬಹಳ ಜನ ಕಾಂಟ್ರಾಕ್ಟರ್ಸ್ ಕೂಡ ಒಪ್ಪಿದ್ದಾರೆ ನಾವು ಕೆಲಸ ಮಾಡಿದ್ರೆ ಬಿಲ್ ಪಾವತಿ ಮಾಡಿ ಅಂತ ಬಿಲ್ಗಳಿಗೆ ಬಿಡುಗಡೆ ಮಾಡಕ್ಕೆ ಬಿಜೆಪಿಗೆ ಏನು ಕಷ್ಟ ಇಂಟ್ರೆಸ್ಟ್ ಏನು ನೀವಾಗಲೇ ಕಮಿಷನ್ ತಗೊಂಡು ಬಿಟ್ಟಿದ್ರಾ ಇದಕ್ಕೆಲ್ಲ ಏನು ಇವ್ರು ಯಾಕೆ ಇಷ್ಟು ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ಅವಾಗಾಗಲೇ 40% ಸರ್ಕಾರ ಅಂತ ಖ್ಯಾತಿ ಪಡೆದಿದ್ದು ನೀವು ನಾವಲ್ಲ ಸೋ ನೀವು ಕಾಮಗಾರಿ ಆಗಿದ್ರೆ ಖಂಡಿತವಾಗೂ ಬಿಲ್ಲು ಪಾವತಿ ಆಗೇ ಆಗುತ್ತೆ ಅಂತ ಎಲ್ಲರೂ ಹೇಳಿದ್ದಾರೆ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಸೋ ಅದರಿಂದ ಬಿಜೆಪಿ ಅವರಿಗೆ ನನ್ನ ಸಲಹೆ ಇದೆ ದಯವಿಟ್ಟು ಕಾಂಗ್ರೆಸ್ ಬಗ್ಗೆ ಮಾತಾಡೋದು ಬಿಟ್ಟು ಸರ್ಕಾರದ ಕಾರ್ಯವೈಖರಿಗಳು ಮಾತಾಡೋದು ಬಿಟ್ಟು ನೀವು ನಿಮ್ಮ ವಿರೋಧ ಪಕ್ಷದ ನಾಯಕರು ಯಾರು ಅಂತ ನೀವು ಆಯ್ಕೆ ಮಾಡಿಬಿಟ್ಟು ಅದಾದ ಮೇಲೆ ನೀವು ಪ್ರಶ್ನೆಗಳು ಕೇಳಿ ನೋಡಿ